ಕರ್ನಾಟಕ ಟಿವಿಗೆ ಸ್ವಾಗತ. ನಮ್ಮ ಮುಖದ ಸೌಂದರ್ಯ ಇಮ್ಮಡಿಯಾಗುವುದೇ ನಮ್ಮ ತುಟಿ ಚಂದಗಾಣಿಸಿದಾಗ. ತುಟಿ ಚಂದಗಾಣಬೇಕಂದ್ರೆ ನಾವು ಪ್ರತಿದಿನ ಅದರ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕು. ಇಂದು ನಾವು ತುಟಿ ಗುಲಾಬಿ ಬಣ್ಣದಿಂದ ಕೂಡಿ ಮೃದುವಾಗಿದ್ದು ಚಂದ ಕಾಣಿಸಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೀರು ಕುಡಿಯಿರಿ. ಇದರಿಂದ ನಿಮ್ಮ ದೇಹದಲ್ಲಿರುವ ಕಲ್ಮಶ ಹೊರಹೋಗಿ ನಿಮ್ಮ ಮುಖ ಕಾಂತಿಯುತವಾಗುವುದಲ್ಲದೆ ತುಟಿ ಕೂಡ ಆರೋಗ್ಯಕರವಾಗಿರುತ್ತದೆ. ನಿಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದಂತೆ ನಿಮ್ಮ ತುಟಿ ಒಣಗುತ್ತದೆ. ಹಾಗಾಗಿ ನಿಮ್ಮ ತುಟಿ ಒಣಗಬಾರದೆಂದರೆ ನೀವು ಚೆನ್ನಾಗಿ ನೀರು ಕುಡಿಯಬೇಕು. ಆದರೆ ಸಂಜೆ 6 ಗಂಟೆಗೂ ಮುನ್ನ ನೀವು ಹೆಚ್ಚು ನೀರು ಕುಡಿಯಿರಿ. ನಂತರ ಕಡಿಮೆ ನೀರು ಕುಡಿಯಬೇಕು. ಪ್ರತಿ ರಾತ್ರಿ ಮಲಗುವಾಗ ತೆಂಗಿನ ಎಣ್ಣೆ ಅಥವಾ ಬಾದಾಮ್ ಎಣ್ಣೆ ಅಥವಾ ಆಲಿವ್ ಎಣ್ಣೆಯನ್ನು ನಿಮ್ಮ ತುಟಿಗೆ ಹಚ್ಚಿಕೊಂಡು 3 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಇದರಿಂದ ತುಟಿ ಸಾಫ್ಟ್ ಆಗುತ್ತದೆ. ಪ್ರತಿದಿನ ತುಟಿಗೆ ತುಪ್ಪ ಬೆಣ್ಣೆ ಹಚ್ಚಿಕೊಳ್ಳಿ. ವಿನಃ ಮಾರ್ಕೆಟ್ನಲ್ಲಿ ಸಿಗುವ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ ಬಳಸಬೇಡಿ. ಬೀಟ್ರೂಟ್ ರಸದಿಂದ ಲಿಪ್ ಬಾಮ್ ತಯಾರಿಸಿ ಹಚ್ಚುವುದರಿಂದ ತುಟಿಗೆ ನ್ಯಾಚುರಲ್ ಗುಲಾಬಿ ಬಣ್ಣ ಬರುತ್ತದೆ. ಅಥವಾ ಬೀಟ್ರೂಟ್ ತುಂಡಿನಿಂದ ಕೆಲ ಹೊತ್ತು ತುಟಿಗೆ ಮಸಾಜ್ ಮಾಡಿಕೊಂಡರೂ ನಡೆಯುತ್ತೆ. ಇದೆಲ್ಲದರ ಜೊತೆಗೆ ನೀವು ಇನ್ನೊಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ ಪ್ರತಿದಿನ ಲಿಪ್ಸ್ಟಿಕ್ ಹಚ್ಚಿಕೊಳ್ಳುವುದರಿಂದ ನಿಮ್ಮ ತುಟಿಯ ಸೌಂದರ್ಯ ಹೆಚ್ಚುವುದಿಲ್ಲ. ಬದಲಾಗಿ ಚರ್ಮ ತಮ್ಮ ಮೃದುತ್ವ ಮತ್ತು ನಿಜರೂಪ ಕಳೆದುಕೊಳ್ಳುತ್ತೆ. ಹಾಗಾಗಿ ನೀವು ಆದಷ್ಟು ಲಿಪ್ಸ್ಟಿಕ್ ಬಳಸುವುದನ್ನು ನಿಲ್ಲಿಸಿ. ಅಲ್ಲದೆ ಪದೇ ಪದೇ ನಿಮ್ಮ ನಾಲಿಗೆಯನ್ನು ತುಟಿಗೆ ತಾಗಿಸಬೇಡಿ. ಇದು ಕೆಲ ಸಮಯಕ್ಕೋಸ್ಕರ ನಿಮ್ಮ ತುಟಿಯನ್ನು ಸಾಫ್ಟ್ ಮಾಡಿದರೂ ಕ್ರಮೇಣ ನಿಮ್ಮ ತುಟಿ ಕಪ್ಪಾಗಿಸುತ್ತದೆ. ಹಾಗಾಗಿ ಈ ಅಭ್ಯಾಸ ಮಾಡಬೇಡಿ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.